Ishvika, I'm curious to know about your acting journey. How did it happen? Yeah, I got this call from this production house, apparently. There's Samantha, there's Rashmika, there's Kirti Suresh, Sai Pallavi. These are some of the actresses who are really known in this side of the fraternity. Inme se agar aapko choose karna pare, aap kisko, kiska kaam zyada pasand karte ho, and who do you want to work with next if you have to? इसको लेना है क्या क्या करना है करके और ज्यादा से ज्यादा मुझे न्यू कमर्स पसंद आते हैं क्योंकि वो ज्यादा कैरेक्टर लगते हैं जो बैलेंस नहीं रहते हैं और ये आप जो लिस्ट किया है उसमें मुझे ज्यादा इंग्लिश टाइप ऑफ एक्टर्स को आई डोंट लाइक है और ये आप जो लिस्ट किया है उसमें मुझे ज्यादा इंग्लिश टाइप ऑफ एक्टर्स को आई डोंट लाइक है ನೋಡಿದ್ರಲ್ಲ ಇದು ರಶ್ಮಿಕಾ ಮಂದಣ್ಣ ಮತ್ತು ರಿಷಬ್ ಶೆಟ್ಟಿ ಅವರ ಬೇರೆ ಬೇರೆ ಸಂದರ್ಶನದ ಒಂದು ತುಣುಕು. ಸೊ ಇದು ಒಂದು ಸಣ್ಣ ತುಣುಕು ಹೌದು, ಆದರೆ ಇದರ ಹಿಂದೆ ಬಹಳ ದೊಡ್ಡ ಅರ್ಥ ಇರುವಂಥದ್ದನ್ನು ನಾವು ಗಮನಿಸಬಹುದು. ಯಾಕಂದರೆ ರಶ್ಮಿಕಾ ಮಂದಣ್ಣ ಅವರ ಈ ಒಂದು ಇಂಟರ್ವ್ಯೂನಲ್ಲಿ ಅವ್ರಿಗೊಂದು ಪ್ರಶ್ನೆ ಎದುರಾಗುತ್ತೆ, ಅಂದರೆ ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಅದ್ರ ಬಗ್ಗೆ ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಅವ್ರನ್ನ ಕೇಳಲಾಗುತ್ತೆ. ಅದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಸಿಂಪಲ್ಲಾಗಿ ಆನ್ಸರ್ ಮಾಡಬಹುದಾಗಿತ್ತು, ಅವರ ಪ್ರೊಡಕ್ಷನ್ ಹೌಸ್ ಬಗ್ಗೆ ಅವರ ನೆನಪುಗಳನ್ನು ಅವರು ಶೇರ್ ಮಾಡ್ಕೋಬಹುದಾಗಿತ್ತು. ಆದರೆ ಅವರು ಡೀಟೇಲಾಗಿ ಹೇಳ್ತಾರೆ ಅವರು ಹೇಗೆ ಒಂದು ಸಿನಿಮಾಗೆ ಸೆಲೆಕ್ಟ್ ಆದರು, ಅವ್ರಿಗೆ ಆಪರ್ಚುನಿಟಿ ಹೇಗೆ ಬಂತು ಅನ್ನುವಂಥ ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಎಕ್ಸ್ಪ್ಲೈನ್ ಮಾಡುವಾಗ ಮೊದಲ ಪ್ರೊಡಕ್ಷನ್ ಹೌಸ್ ಹೆಸರನ್ನು ಅವರು ಎಲ್ಲೂ ಕೂಡ ಹೇಳೋದಿಲ್ಲ, ಅದ್ರ ಬದಲಾಗಿ ಒಂದು ಪ್ರೊಡಕ್ಷನ್ ಹೌಸಿಂದ ನನಗೆ ಕಾಲ್ ಬಂತು ಅನ್ನುವಂಥದ್ದನ್ನು ಹೇಳ್ತಾರೆ. ಬೇರೆ ಎಲ್ಲ ವಿಚಾರಗಳನ್ನು ತುಂಬ ಡೀಟೇಲಾಗಿ ಹೇಳ್ತಾರೆ. ಪ್ರೊಡಕ್ಷನ್ ಹೌಸ್ ಹೆಸರನ್ನು ಬಿಟ್ಟು ಒಂದು ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂತು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಈ ವಿಚಾರ ತುಂಬಾ ಬೇರೆ ಬೇರೆ ಥರ ಸ್ಪ್ರೆಡ್ ಆಯಿತು, ಬೇರೆ ಬೇರೆ ಥರ ಟ್ರೋಲ್ ಆಯಿತು, ಮತ್ತು ತುಂಬ ನೆಗೆಟಿವ್ ಕೂಡ ಆಯಿತು. ಯಾಕೆ ಒಂದು ಪ್ರೊಡಕ್ಷನ್ ಹೌಸ್ ಹೆಸರು ಹೇಳೋಕ್ಕಾಗಲಿಲ್ವಾ ರಶ್ಮಿಕಾ ಅವರಿಗೆ, ಬೆಳೆದು ಬಂದ ದಾರಿಯನ್ನು ಇಷ್ಟು ಬೇಗ ಮರೆತು ಬಿಟ್ರಾ, ಈ ಥರ ತುಂಬ ಒಂದು ದೊಡ್ಡ ವಿರೋಧಗಳು ಕೂಡ ವ್ಯಕ್ತವಾಯಿತು. ಸೊ ಅದಾದ ಮೇಲೆ ರಶ್ಮಿಕಾ ಒಂದು ಭಾವನಾತ್ಮಕವಾದಂಥ ಒಂದು ಪತ್ರವನ್ನು ಬರೀತಾರೆ. ಯಾಕೆ ನನ್ನ ಮೇಲೆ ಇಷ್ಟು ಹೇಟ್ರೆಡ್, ನಾನು ಇಲ್ಲಿವರೆಗೂ ಬರಲಿಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಆದರೂ ಕೂಡ ನನ್ನನ್ನು ಈ ಥರ ಎಲ್ಲ ಟ್ರೋಲ್ ಮಾಡ್ತೀರಾ ಹಾಗೆ ಹೀಗೆ ಅಂಥೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾವನಾತ್ಮಕವಾದಂಥ ಪತ್ರವನ್ನು ಬರ್ಕೊಂಡು ಅದನ್ನು ಶೇರ್ ಕೂಡ ಮಾಡ್ತಾರೆ. ಅದಾದ ಮೇಲೆ ಒಂದಷ್ಟು ಅವರ ಪರ ವಿರೋಧದ ವಾದಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು, ಅದು ಬೇರೆ ವಿಚಾರ. ಆದರೆ ಇತ್ತೀಚೆಗೆ ರಿಷಬ್ ಶೆಟ್ಟಿಯವರು ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಪ್ರಶ್ನೆ ಎದುರಾಗುತ್ತೆ, ಅವ್ರನ್ನ ಕೇಳ್ತಾರೆ, ನೀವು ಸಾಯಿ ಪಲ್ಲವಿ, ಸಮಂತಾ, ರಶ್ಮಿಕಾ, ಕೀರ್ತಿ ಸುರೇಶ, ಸೊ ಹೀಗೆ ಈ ಆ್ಯಕ್ಟ್ರೆಸ್ಗಳ ಹೆಸರನ್ನು ನಿಮಗೆ ಕೊಟ್ಟರೆ ಯಾರ ಜೊತೆ ಕೆಲಸ ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅವ್ರನ್ನ ಕೇಳ್ತಾರೆ. ರಿಷಬ್ ಶೆಟ್ಟಿಯವರು ತುಂಬ ರೆಸ್ಪಾನ್ಸಿಬಲ್ ಆಗಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸ್ಕ್ರಿಪ್ಟ್ ಮೇಲೆ ನಾವು ಇದನ್ನು ಡಿಪೆಂಡ್ ಮಾಡ್ತೀವಿ, ಸೊ ಸ್ಕ್ರಿಪ್ಟ್ಗೆ ಯಾರು ಸೂಟ್ ಆಗ್ತಾರೋ ಅವರನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ಹೊಸಬ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅವ್ರಿಗೆ ಯಾವುದೇ ಬ್ಯಾರಿಯರ್ಸ್ ಇರೋದಿಲ್ಲ. ಸೊ ಹಾಗಾಗಿ ಹೊಸಬ್ರ ಜೊತೆ ಕೆಲಸ ಮಾಡಲಿಕ್ಕೆ ನಾನು ಯಾವಾಗಲೂ ಕೂಡ ಇಷ್ಟಪಡ್ತೀನಿ. ಆದರೆ ಇವರಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ನನಗೆ ಈ ಟೈಪ್ ಆ್ಯಕ್ಟ್ರೆಸ್ಗಳು ನನಗೆ ಇಷ್ಟ ಆಗೋದಿಲ್ಲ, ಸೊ ನಾನು ಸಮಂತಾ ಅಥವಾ ಸಾಯಿ ಪಲ್ಲವಿ ಅವರನ್ನು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ರಶ್ಮಿಕಾ ಮಂದಣ್ಣ ಅವರ ಪ್ರೊಡಕ್ಷನ್ ಹೌಸ್ ಪ್ರಶ್ನೆಗೆ, ಪ್ರೊಡಕ್ಷನ್ ಹೌಸ್ ಅಂತ ಹೇಳುವಂಥ ರೀತಿಗೆ ರಿಷಬ್ ಶೆಟ್ಟರು ಈ ಟೈಪ್ ಆ್ಯಕ್ಟ್ರೆಸ್ ಅಂಥೇಳಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂಥೇಳಿ ತುಂಬಾ ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಸರಿಯಾಗಿ ಆನ್ಸರ್ ಮಾಡಿದ್ರಿ, ಅವ್ರ ರೀತಿಯಲ್ಲೇ ಆನ್ಸರ್ ಮಾಡಬೇಕು ಅಂಥೇಳಿ ತುಂಬ ಟ್ರೋಲ್ ಆಗ್ತಾ ಇರುವಂಥದ್ದನ್ನು ಗಮನಿಸಬಹುದು. ಸೊ ಇಲ್ಲಿ ಅದೇ ಕಾರಣಕ್ಕೆ ರಿಷಬ್ ಶೆಟ್ಟರು ಹೀಗೆ ಆನ್ಸರ್ ಕೊಟ್ರ, ರಶ್ಮಿಕಾ ಅವರು ಪ್ರೊಡಕ್ಷನ್ ಹೌಸ್ ಅಂತ ಹೇಳಿದ್ದನ್ನೇ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಸರಿಯಾಗಿ ನಾನು ಉತ್ತರ ಕೊಡಬೇಕು ಅಂಥೇಳಿ ಈ ಥರ ಉತ್ತರ ಕೊಟ್ರ, ಅಥವಾ ಅವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಅದು ಮನಸ್ಸಿಗೆ ಬಂತ ಗೊತ್ತಿಲ್ಲ. ಆದರೆ ಟ್ರೋಲ್ ಅಂತೂ ಈ ರೀತಿಯಾಗಿ ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು, ರಶ್ಮಿಕಾ ಅವರು ಅಷ್ಟು ದೊಡ್ಡ ಒಂದು ಲೆಟರ್ ಬರೆದ್ರಲ್ಲ, ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಇಟ್ಟು ಯಾಕೆ ನನ್ನ ಮೇಲೆ ಇಷ್ಟು ಹೇಟ್ರೆಡ್ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಟು ಬಹುಶಃ ಇದನ್ನು ಅವ್ರ ಸಾರ್ವಜನಿಕರಿಗೋ ಅಥವಾ ಫ್ಯಾನ್ಸ್ಗೋ ಕೇಳೋ ಬದಲಿಗೆ ತಮ್ಮನ್ನೇ ತಾವು ಕೇಳಿಕೊಂಡ್ರೆ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅಂತ ಕಾಣುತ್ತೆ. ಯಾಕಂದರೆ ಕಿರಿಕ್ ಪಾರ್ಟಿ ಅನ್ನುವಂಥ ಒಂದು ಸಿನಿಮಾದಿಂದ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರಿಂದಲೇ ಇವತ್ತು ರಶ್ಮಿಕಾ ಇಷ್ಟು ದೂರ ಬೆಳೆದು ಬಂದಿದ್ದಾರೆ ಅಂತ ಹೇಳಬಹುದು. ಯಾಕಂದರೆ ಆ ಸಿನಿಮಾ ಅವ್ರಿಗೆ ಅಷ್ಟು ಒಂದು ದೊಡ್ಡ ಗೆಲುವನ್ನು ತಂದುಕೊಡ್ತು, ಅಷ್ಟು ಒಂದು ದೊಡ್ಡ
ಐಡೆಂಟಿಟಿ ಅನ್ನ ತಂದು ಕೊಡ್ತು. ಸೊ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಅವರ ಇಂಟರ್ವ್ಯೂಗಳಲ್ಲೋ ಅಥವಾ ಅವ್ರು ಮಾತನಾಡುವಂಥ ಸಂದರ್ಭದಲ್ಲೂ ಅವರ ಫಸ್ಟ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತನಾಡಿದ್ದೇ ಆಗಿದ್ದಿದ್ರೆ, ಅದ್ರ ಬಗ್ಗೆ ಅವರು ಹೇಳಿದ್ದೇ ಆಗಿದ್ದಿದ್ರೆ, ಇಷ್ಟು ಹೇಟ್ರೆಡ್ ಖಂಡಿತವಾಗ್ಲೂ ಇರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಸೊ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ದೊಡ್ಡ ಸುದ್ದಿಯನ್ನು ಮಾಡ್ತಿರುವುದಂತೂ ಸತ್ಯ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.